ಪರಶಿವನ 12 ಜ್ಯೋತಿರ್ಲಿಂಗವಿರುವ ದೇವಾಲಯಗಳಲ್ಲಿ ಒಂದು ಜ್ಯೋತಿರ್ಲಿಂಗವನ್ನು ರಾಮೇಶ್ವರಂ ದೇವಾಲಯವು ಪ್ರತಿನಿಧಿಸುತ್ತದೆ. ಇದಲ್ಲದೆ ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ಕೂಡ ಒಂದು. ಉತ್ತರದ ಬದರಿನಾಥ, ಪೂರ್ವದ ಪುರಿ ಜಗನ್ನಾಥ, ಪಶ್ಚಿಮದ ದ್ವಾರಕನಾಥ ಹಾಗೂ ದಕ್ಷಿಣದ ಶ್ರೀರಾಮನಾಥ ಅಥವಾ ರಾಮೇಶ್ವರಂ, ಈ 4 ಕ್ಷೇತ್ರಗಳು ಭಾರತದ ಪವಿತ್ರ ಕ್ಷೇತ್ರಗಳಾಗಿವೆ. ಈ 4 ಕ್ಷೇತ್ರಗಳನ್ನು ಚಾರ್ಧಾಮ್ಗಳೆಂದು ಕರೆಯಲಾಗುತ್ತದೆ. ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ಈ ರಾಮೇಶ್ವರಂ ದೇವಾಲಯವಾಗಿದೆ. ಭಾರತದಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ರಾಮೇಶ್ವರಂ ದೇವಾಲಯ ಕೂಡ ಒಂದು. ರಾಮೇಶ್ವರಂ ಎಂಬುದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಇದನ್ನು ರಾಮನಾಥಸ್ವಾಮಿ ದೇವಾಲಯ, ಅಂದರೆ ರಾಮನ ನೆಚ್ಚಿನ ಭಗವಂತನ ದೇವಾಲಯ ಎಂದು ಕೂಡ ಕರೆಯುತ್ತಾರೆ. ರಾಮೇಶ್ವರಂ ದೇವಾಲಯವು ಭಾರತದ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬಂ ದ್ವೀಪದಲ್ಲಿದೆ. ಗುರುವೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋಲಿ ನಾನು ನಿಮಗೆ ರಾಮೇಶ್ವರಂಗೆ ಹೇಗೆ ಹೋಗಿ ಬರೋದು ಅಂತ ತೋರಿಸ್ಕೊಡ್ತೀನಿ. ಯಾವುದ್ರಲ್ಲಿ ಹೋಗಬೇಕು, ಎಲ್ಲಿ ಉಳ್ಕೋಬೇಕು, ಹಾಗೆಯೇ ಯಾವ್ಯಾವ ಪ್ಲೇಸಸ್ನ ನೋಡ್ಕೊಂಡು ಬರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಲ್ಲಿಗೆ ಯಾರ್ಯಾರು ಹೋಗಬೇಕು ಅಂತಿದ್ದಾರೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಬಜೆಟ್ ಪ್ಲ್ಯಾನ್ ಆಗಿರೋದ್ರಿಂದ ನಾನಿಲ್ಲಿ ಟ್ರೈನನ್ನು ಚೂಸ್ ಮಾಡ್ಕೊಂಡಿದ್ದೀನಿ, ಹಾಗೂ ಬಸ್ಗಳದುವೇ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವಿಡಿಯೋಲಿ. ಬ್ಯಾಂಗ್ಳೂರಿಂದ ರಾಮೇಶ್ವರಂಗೆ ಡೈರೆಕ್ಟ್ ಟ್ರೈನ್ ಇಲ್ದಿರೋದ್ರಿಂದ ಬ್ಯಾಂಗ್ಳೂರಿಂದ ಮಧುರೈಗೆ ಹೋಗಿ, ಮಧುರೈಯಿಂದ ರಾಮೇಶ್ವರಂಗೆ ಹೋಗ್ಬೋದು. ಇಲ್ಲಾಂದರೆ ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ರಾಮೇಶ್ವರಂಗೆ ಹೋಗ್ಬೋದು. ನಾನಿಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋದು ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ರಾಮೇಶ್ವರಂಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಭಾನುವಾರ ಹೊರಟು ಮಂಗಳವಾರ ವಾಪಸ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಭಾನುವಾರ ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಚೆನ್ನೈನ ರೀಚ್ ಆಗಿ, ಸಂಜೆ ಚೆನ್ನೈನ ಹೊರಟು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬೆಳಗ್ಗೆ ರಾಮೇಶ್ವರಂನ ರೀಚ್ ಆಗಿ, ಸೋಮವಾರ ರಾಮೇಶ್ವರಂನಲ್ಲಿರೋ ಪ್ಲೇಸಸ್ಗಳನ್ನೆಲ್ಲ ನೋಡಿಕೊಂಡು, ಸೋಮವಾರ ರಾತ್ರಿ ರಾಮೇಶ್ವರಂಯಿಂದ ಹೊರಟು ಚೆನ್ನೈಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಗಳವಾರ ಬೆಳಗ್ಗೆ ರೀಚ್ ಆಗಿ, ಅಲ್ಲಿಂದ ಬ್ಯಾಂಗ್ಳೂರಿಗೆ ಸಂಜೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬ್ಯಾಂಗ್ಳೂರಿಂದ ರಾಮೇಶ್ವರಂಗೆ ರೂಟ್ ಮ್ಯಾಪ್ ನೋಡೋದಾದರೆ 606 ಕಿಲೋಮೀಟರ್ಗಳಿದೆ. ಟ್ರೈನಲ್ಲಿ ಹೋಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬ್ಯಾಂಗ್ಳೂರಿಂದ ಚೆನ್ನೈಗೆ ತುಂಬಾ ಟ್ರೈನ್ಸ್ಗಳಿದೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಟ್ರೈನ್ಗಳಿದೆ, ಬಟ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಚೆನ್ನೈ ಎಕ್ಸ್ಪ್ರೆಸ್ಸು. ಇದು ಬೆಳಗ್ಗೆ 7 ಗಂಟೆಗೆ ಹೊರಟು ಮಧ್ಯಾಹ್ನ 2:30 ಚೆನ್ನೈನ ರೀಚ್ ಆಗುತ್ತೆ. ಸುಮಾರು 7.5 ಅವರ್ ಜರ್ನಿ ಇದೆ. ಇದರ ಟಿಕೆಟ್ ಪ್ರೈಸ್ ಬಂದು 160 ರೂಪಾಯಿ ಆಗುತ್ತೆ. 3 ಗಂಟೆಗೆ ಚೆನ್ನೈನ ರೀಚ್ ಆಗಿ ಅಲ್ಲಿ ಊಟನ ಮಾಡಿಕೊಂಡು ಚೆನ್ನೈ ಸೆಂಟ್ರಲಿಂದ ಚೆನ್ನೈ ಎಗ್ಮೋರ್ ಜಂಕ್ಷನ್ಗೆ ಹೋಗಬೇಕಾಗತ್ತೆ. ಸುಮಾರು 10 ನಿಮಿಷ ತಗೊಳತ್ತೆ ರೀಚ್ ಆಗೋಕ್ಕೆ. ಇನ್ನು ಚೆನ್ನೈಯಿಂದ ರಾಮೇಶ್ವರಂಗೆ 2 ಟ್ರೈನ್ ಇದೆ. ಇಲ್ಲಿ ನೋಡ್ಬೋದು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು 7:30 ಹೊರಡುವಂತಹ ಟ್ರೈನು. ಏನಕ್ಕೆ ಅಂತ ಅಂದರೆ ಇದು ಮಂಡಪಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ, ಹತ್ತಿರನೇ ಇರೋದ್ರಿಂದ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಇದು 7:30 ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ 7:30ಗೆ ರೀಚ್ ಆಗುತ್ತೆ. ಸುಮಾರು 12 ಅವರ್ ಜರ್ನಿ ಇದೆ. ಇದರ ಟಿಕೆಟ್ ಪ್ರೈಸ್ ಬಂದು 360 ರೂಪಾಯಿ. ಮಂಡಪಂ ರೈಲ್ವೆ ಸ್ಟೇಷನಿಂದ ರಾಮೇಶ್ವರಂಗೆ 20 ಕಿಲೋಮೀಟರ್ಗಳಿದೆ. ಸುಮಾರು 30 ನಿಮಿಷ ತಗೊಳತ್ತೆ ರೀಚ್ ಆಗೋಕ್ಕೆ. ರೈಲ್ವೆ ಸ್ಟೇಷನಲ್ಲಿ ಇಳಿದಾದಮೇಲೆ ಅಲ್ಲೇ ನಿಮಗೆ ಆಟೋಗಳು ಸಿಗುತ್ತೆ, ಟ್ಯಾಕ್ಸಿನೂ ಇರುತ್ತೆ, ಹಾಗೆ ಬಸ್ಸಲ್ಲೂ ಕೂಡ ಹೋಗಿ ರೀಚ್ ಆಗ್ಬೋದು. ಸೋಮವಾರ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ನೀವು ರಾಮೇಶ್ವರಂನ ರೀಚ್ ಆಗಿರ್ತೀರ. ರೀಚ್ ಆಗಿದ ತಕ್ಷಣ ಅಲ್ಲಿ ರೂಮ್ ಚೆಕ್ ಇನ್ ಆಗಬೇಕಾಗತ್ತೆ, ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ. ಇಲ್ಲಿ ರೂಮ್ ಡೀಟೇಲ್ಸ್ನ ತೋರಿಸ್ತಾ ಇದ್ದೀನಿ. 700 ರೂಪಾಯಿಂದ ಸ್ಟಾರ್ಟ್ ಆಗಿ 2000 ತನಕನೂ ಹೋಗುತ್ತೆ. ನಿಮ್ಮ ಅನುಕೂಲ ತಕ್ಕಂತೆ ನೀವು ಯಾವುದನ್ನ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. ಟೆಂಪಲ್ ಹತ್ತಿರನೇ ರೂಮ್ಸ್ಗಳೆಲ್ಲ ಸಿಗುತ್ತೆ, ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ಇನ್ನು ಅಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ ಬಂದು ರಾಮನಾಥ ಸ್ವಾಮಿ ಟೆಂಪಲ್, ಧನುಷ್ಕೋಡಿ ಬೀಚ್ ಪಾಯಿಂಟ್, ಪಂಬಂ ಬ್ರಿಡ್ಜ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್, APJ ಅಬ್ದುಲ್ ಕಲಾಂ ಹೌಸ್, ವಿಲ್ಲೂಂಡಿ ತೀರ್ಥಂ. ಎಲ್ಲನೂ ನೋಡ್ಕೊಂಡಾದಮೇಲೆ ಅವತ್ತಿನ ದಿನ ರಾತ್ರಿನೇ ನಿಮಗೆ ರಿಟರ್ನ್ ಟ್ರೈನ್ ಇರುತ್ತೆ ರಾಮೇಶ್ವರಂಯಿಂದ ಚೆನ್ನೈಗೆ 9 ಗಂಟೆಗೆ, ಅದರಲ್ಲೇ ಬರಬೇಕಾಗತ್ತೆ. ಸೊ ಪ್ಲೇಸಸ್ಗಳನ್ನೆಲ್ಲ ನೋಡ್ಕೊಂಡಾದಮೇಲೆ ರೂಮ್ನ ಚೆಕ್ಔಟ್ ಆಗಿ
ರೈಲ್ವೆ ಸ್ಟೇಷನ್ ಹತ್ರ ಬಂದು ಹೊರಡಬೇಕಾಗತ್ತೆ. ಇಲ್ಲಿ ಡೈಲಿ ಎರಡು ಟ್ರೈನ್ ಇರುತ್ತೆ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಒಂದು ಟ್ರೈನ್ ಇರುತ್ತೆ ಹಾಗೂ 9 ಗಂಟೆಗೆ ಒಂದು ಟ್ರೈನ್ ಇರುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು 9 ಗಂಟೆಗೆ ಹೊರಡುವಂತಹ ಟ್ರೈನ್. ಇದು 9 ಗಂಟೆಗೆ ಮಂಡಪಂ ರೈಲ್ವೆ ಸ್ಟೇಷನಿಂದ ಹೊರಟು ನೆಕ್ಸ್ಟ್ ಡೇ ಬೆಳಗ್ಗೆ 7:30ಗೆ ಚೆನ್ನೈ ಎಗ್ಮೋರ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ. ಸುಮಾರು 10.5 ಅವರ್ ಜರ್ನಿ ಇದೆ. ಇದರ ಟಿಕೆಟ್ ಪ್ರೈಸ್ ಬಂದು 370 ರೂಪಾಯಿ. ಚೆನ್ನೈನ ರೀಚ್ ಆದಮೇಲೆ ಚೆನ್ನೈಯಿಂದ ಬ್ಯಾಂಗ್ಳೂರು ಬರೋಕ್ಕೆ ಸಾಕಷ್ಟು ಟ್ರೈನ್ಗಳಿದೆ ಇಲ್ಲಿ ನೋಡ್ಬೋದು. ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು 7:40ಕ್ಕೆ ಚೆನ್ನೈನ ಹೊರಟು ಮಧ್ಯಾಹ್ನ 2 ಗಂಟೆಗೆ ಬ್ಯಾಂಗ್ಳೂರಿನ ರೀಚ್ ಆಗುತ್ತೆ. ಸುಮಾರು 6 ಗಂಟೆ ತಗೊಳತ್ತೆ ರೀಚ್ ಆಗೋಕ್ಕೆ. ಇದರ ಟಿಕೆಟ್ ಪ್ರೈಸ್ ಬಂದು 160 ರೂಪಾಯಿ. ಬ್ಯಾಂಗ್ಳೂರಿಂದ ರಾಮೇಶ್ವರಂಗೆ ಡೈರೆಕ್ಟ್ ಬಸ್ಸಸ್ಗಳು ತುಂಬಾ ಇದೆ. ಇದು ಕೂಡ 800 ರೂಪಾಯಿಂದ ಸ್ಟಾರ್ಟ್ ಆಗಿ 2000 ತನಕನೂ ಹೋಗುತ್ತೆ. ಇದು ರಾತ್ರಿ ಹೊರಟು ಬೆಳಿಗ್ಗೆ ರೀಚ್ ಆಗೋ ಥರನೇ ಇರುತ್ತೆ. ಇಲ್ಲಿ ಡೀಟೇಲ್ಸ್ನ ಹಾಕಿದ್ದೀನಿ, ನೋಡ್ಬೋದು. ನೋಡಿದ್ರಲ್ಲ ರಾಮೇಶ್ವರಂಗೆ ಹೇಗೆ ಹೋಗ್ಬರೋದು ಅಂತ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಕೇಳಿ. ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ.